ಐಎಎಸ್ ಅಧಿಕಾರಿ ರೋಹಿಣಿ ಸಿಂಧೂರಿ ಮತ್ತು ಐಪಿಎಸ್ ಅಧಿಕಾರಿ ಡಿ ರೂಪ ಚಟಪಟಿ ಮುಗಿಯುವಂತೆ ಕಾಣಿಸುತ್ತಿಲ್ಲ. ರೂಪ ಒಂದಷ್ಟು ಆರೋಪಗಳ ಪಟ್ಟಿಯನ್ನೇ ಫೇಸ್ಬುಕ್ನಲ್ಲಿ ಹಂಚಿಕೊಂಡಿದ್ರು. ಆ ಪಟ್ಟಿಯಲ್ಲಿ ಫೋಟೋ ವಾರ್ ಕೂಡ ಇತ್ತು. ಇದೀಗ ಆ ಫೋಟೋ ವಾರ್ ಮುಂದುವರೆದಿದೆ. ರೋಹಿಣಿ ಸಿಂಧೂರಿ ಆ ನಗ್ನ ಫೋಟೋ ಕಳಿಸಿದ್ದಾರೆ ಅಂತ ಹೇಳಿ ಹೊಸ ಬಾಂಬ್ ಸಿಡಿಸಿದ್ದಾರೆ. ಜೊತೆಗೆ ಇನ್ನಷ್ಟು ಆರೋಪಗಳನ್ನು ಮಾಡಿ ರೋಹಿಣಿ ಸಿಂಧೂರಿಗೆ ಶಾಕ್ ನೀಡಿದ್ದಾರೆ ಡಿ ರೂಪ. ಇದರ ಜೊತೆಗೆ ಡಿ ಕೆ ರವಿ ಅವರನ್ನು ಈ ವಿಚಾರದಲ್ಲಿ ರೂಪ ಎಳೆದು ತಂದಿರೋದು ಡಿ ಕೆ ರವಿ ತಾಯಿಯ ಸಿಟ್ಟಿಗೆ ಕಾರಣವಾಗಿದೆ. ಡಿ ಕೆ ರವಿ ತಾಯಿ ಮಾಧ್ಯಮದ ಮೂಲಕ ಹಲವಾರು ಶಾಕಿಂಗ್ ವಿಚಾರಗಳನ್ನು ಹೇಳಿಕೊಂಡಿದ್ದಾರೆ. ಈ ಕಡೆ ರೂಪ ಆರೋಪ ಮಾಡುತ್ತಿದ್ದಂತೆ ರೋಹಿಣಿ ಸಿಂಧೂರಿ ರೂಪ ವಿರುದ್ಧ ಹರಿಹಾಯ್ದಿದ್ದಾರೆ. ವೃತ್ತಿ ಬದುಕಿಗೂ ವೈಯಕ್ತಿಕ ಬದುಕಿಗೆ ತುಂಬ ವ್ಯತ್ಯಾಸ ಇದೆ ಅಂತ ಹೇಳಿ ರೂಪ ವಿರುದ್ಧ ದೂರು ದಾಖಲಿಸಿದ್ದಾರೆ. ಹಾಗಾದ್ರೆ ಮತ್ತೆ ಇವರ ನಡುವೆ ನಡೆದ ಆ ವಿಚಾರ ಏನು ಅಂತ ಈ ವಿಡಿಯೋದಲ್ಲಿ ನೋಡೋಣ. ಕೊನೆವರೆಗೂ ನೋಡಿ. ಮೊದಲನೇದಾಗಿ ಡಿ ಕೆ ರವಿ ತಾಯಿ ಪ್ರತಿಕ್ರಿಯಿಸಿದ್ದಾರೆ. ಐಪಿಎಸ್ ಅಧಿಕಾರಿ ರೂಪ ಹಾಗೂ ಐಎಎಸ್ ಅಧಿಕಾರಿ ರೋಹಿಣಿ ಸಿಂಧೂರಿ ಅವರ ಕಿತ್ತಾಟದಲ್ಲಿ ನನ್ನ ಮಗನ ಹೆಸರು ತರಬೇಡಿ, ನನ್ನ ಮಗ ಸಾವನ್ನಪ್ಪಿ 8 ವರ್ಷ ಕಳೆದು ಹೋಗಿದೆ, ನಿಮ್ಮ ಜಗಳದಿಂದ ನನ್ನ ಮಗನ ಹೆಸರಿಗೆ ಮಸಿ ಹಚ್ಚಬೇಡಿ ಅಂತ ಐಎಎಸ್ ಅಧಿಕಾರಿ ಡಿ ಕೆ ರವಿ ಅವರ ತಾಯಿ ಗೌರಮ್ಮ ಕಿಡಿಕಾರಿದ್ದಾರೆ. ನನ್ನ ಮಗ ಡಿ ಕೆ ರವಿ ಸಾವಿಗೆ ರೋಹಿಣಿ ಸಿಂಧೂರಿ ಹೊಣೆಯಲ್ಲ, ಅವರಿಬ್ಬರು ಸ್ನೇಹಿತರು. ಅವರು ವ್ಯಾಸಂಗ ಮಾಡ್ತಿದ್ದ ಸಮಯದಲ್ಲೂ ಸ್ನೇಹಿತರಾಗಿದ್ದರು. ಆಗಾಗ ನನಗೆ ಫೋನ್ ಮಾಡಿ ಮಾತಾಡ್ತಿದ್ರು. ಅವರಿಬ್ಬರು ಒಬ್ಬರನ್ನೊಬ್ಬರು ಇಷ್ಟಪಟ್ಟಿದ್ದರೆ ಆ ಸಮಯದಲ್ಲಿ ಇಬ್ಬರು ಮದುವೆ ಆಗ್ಬೋದಿತ್ತು, ಅದಕ್ಕೆ ಯಾರ ವಿರೋಧವೂ ಇರಲಿಲ್ಲ. ಹಾಗಾಗಿ ಅವರ ಮೇಲೆ ಏನು ಹೇಳೋದಿಲ್ಲ. ನಮ್ಮ ಮನೆಗೆ ರೋಹಿಣಿ ಸಿಂಧೂರಿ 3 ಬಾರಿ ಬಂದಿದ್ದಾರೆ. ಡಿ ಕೆ ರವಿಯ ಸಾಮಾಜಿಕ ಕಳಕಳಿ ನೋಡಿ ನನಗೂ ಮಾರ್ಗದರ್ಶನ ಮಾಡುವಂತ ರೋಹಿಣಿ ನನ್ನ ಮುಂದೆ ಕೇಳಿದ್ದಾಳೆ. ರೋಹಿಣಿ ಸಿಂಧೂರಿ ಮೇಲೆ ಅಪರಾಧ ಹೊರಿಸಲು ಡಿ ರೂಪ ಅವರು ನನ್ನ ಮಗನ ಹೆಸರನ್ನು ತಂದಿದ್ದಾರೆ. ನಿಮ್ಮಿಬ್ಬರ ಜಗಳದಲ್ಲಿ ನನ್ನ ಮಗನ ಹೆಸರು ತರಬೇಡಿ. ನೀವೇ ಆಗಲಿ ಅಥವಾ ರಾಜಕಾರಣಿಗಳೇ ಆಗಲಿ, ಯಾವುದೇ ವಿಚಾರಕ್ಕೂ ನನ್ನ ಮಗನ ಹೆಸರು ತರಬೇಡಿ ಅಂತ ಗೌರಮ್ಮ ಎಚ್ಚರಿಕೆ ನೀಡಿದ್ದಾರೆ. ಅಷ್ಟೇ ಅಲ್ಲ, ಮುಂದುವರಿಸಿ ಮಾತನಾಡಿದ ಗೌರಮ್ಮ, ನನ್ನ ಮಗನಿಗೆ ಇದ್ದಷ್ಟು ಅಧಿಕಾರ ನಿಮಗೂ ಇದೆ. ನಿಮ್ಮ ಅಧಿಕಾರ ಬಳಸಿಕೊಂಡು ಜನರಿಗೆ ಉಪಕಾರ ಮಾಡಿ, ದುಡಿಯುವ ಕೈಗಳಿಗೆ ಕೆಲಸ ಕೊಡುವ ಮೂಲಕ ಜೀವನ ರೂಪಿಸಿ ನನ್ನ ಮಗ ನಡೆದ ದಾರಿಯಲ್ಲಿ ನಡೆಯಿರಿ. ಆದರೆ ನಿಮ್ಮ ಜಗಳದಲ್ಲಿ ಸುಂದರಿಯವರ ಮೇಲೆ ಅಪವಾದ ಹೊರಿಸಿದ್ದೀರಿ, ಹಾಗೆಯೇ ನನ್ನ ಮಗನ ಹೆಸರು ತಂದು ಅವನ ಹೆಸರಿಗೆ ಮಸಿ ಹಚ್ಚುವ ಕೆಲಸ ಮಾಡಬೇಡಿ ರೂಪ ಅವರೇ ಅಂತ ಗೌರಮ್ಮ ಮನವಿ ಮಾಡಿದ್ದಾರೆ. ನನ್ನ ಮಗ ಹೇಳ್ತಿದ್ದ, ನಾನು ಮುಖ್ಯಮಂತ್ರಿ ಆಗ್ತೇನೆ, ಮನೆಗೊಬ್ಬರಿಗೂ ಕೆಲಸ ಕೊಡ್ತೇನೆ ಅಂತಿದ್ದ ಅಪರಂಜಿ ಆತ. ಅವನ ನಡೆನುಡಿಗಳನ್ನು ಜನರು ಕೊಂಡಾಡ್ತಿದ್ದಾರೆ. ಇದೀಗ ನಿಮ್ಮಿಬ್ಬರ ರಂಪಾಟ ನೋಡಿ ರಾಜ್ಯದ ವಿವಿಧ ಭಾಗದಿಂದ ಜನರು ನನಗೆ ಫೋನ್ ಮಾಡಿ ಒಳ್ಳೆಯ ಮಾತುಗಳನ್ನು ಹೇಳ್ತಿದ್ದಾರೆ. ಆದರೆ ನಿಮ್ಮ ಈ ನಡೆಗೆ ಚೀಮಾರಿ ಆಗ್ತಿದ್ದಾರೆ ಅಂತ ಡಿ ಕೆ ರವಿ ತಾಯಿ ಗೌರಮ್ಮ ಡಿ ರೂಪ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದ್ರು. ಇನ್ನು ಡಿ ರೂಪ ಹಾಗೂ ರೋಹಿಣಿ ಸುಂದರಿ ಅವರ ವಿಚಾರಕ್ಕೆ ಬರುವುದಾದರೆ ಇವರಿಬ್ಬರ ಮಾತಿನ ಸಮರ ತಾರಕಕ್ಕೇರಿದೆ. ರೂಪ ತಮ್ಮ ಫೇಸ್ಬುಕ್ನಲ್ಲಿ ರೋಹಿಣಿ ಸುಂದರಿ ಅವರ ವೈಯಕ್ತಿಕ ಫೋಟೋ ಮತ್ತು ಲೋಕಾಯುಕ್ತಕ್ಕೆ ದೂರು ನೀಡಿರುವ ಬಗ್ಗೆ ಫೋಟೋಗಳನ್ನು ಶೇರ್ ಮಾಡಿಕೊಂಡಿದ್ರು. ಈ ಸಂಬಂಧ ಮೊದಲ ಬಾರಿಗೆ ರೋಹಿಣಿ ಸುಂದರಿ ಅವರು ಪ್ರತಿಕ್ರಿಯೆ ನೀಡಿದ್ದಾರೆ. ಬೆಂಗಳೂರಿನ ತಮ್ಮ ಮನೆಯಲ್ಲಿ ಮಾತಾಡಿದ ಅವರು, ಗೆಟ್ ವೆಲ್ ಸೂನ್, ಈ ಥರ ಮಾಡೋದು ಸರಿಯಲ್ಲ, ಇದನ್ನು ಇಲ್ಲಿಗೆ ಸುಮ್ಮನೆ ಬಿಡುವುದಿಲ್ಲ, ಪ್ರೊಫೆಷ್ನಲ್ ಆಗಿ ಏನು ಬೇಕಾದರೂ ರೂಪ ಮಾಡಿ ಅದನ್ನು ನಾನು ಕಾನೂನು ಹೋರಾಟದ ಮೂಲಕ ಉತ್ತರಿಸ್ತೇನೆ. ಆದರೆ ವೈಯಕ್ತಿಕವಾಗಿ ಅವರು ನನ್ನ ತೇಜೋವಧಿ ಮಾಡ್ತಿದ್ದಾರೆ, ಹಾಗಾಗಿ ಇದನ್ನು ಯಾವುದೇ ಕಾರಣಕ್ಕೂ ಬಿಡುವ ಮಾತೇ ಇಲ್ಲ. ಈಗಾಗಲೇ ನನ್ನ ಗಂಡ ಎಲ್ಲವನ್ನ ಮಾತಾಡಿದ್ದಾರೆ. ಈ ವಿಚಾರವಾಗಿ ನಾವು ಎಲ್ಲ ರೀತಿಯ ಕ್ರಮ ತೆಗೆದುಕೊಳ್ತೇವೆ, ಇದಕ್ಕೆ ತಕ್ಕರ ಉತ್ತರ ಕೊಡ್ತೇವೆ ಅಂತ ರೋಹಿಣಿ ಸಿಂಧೂರಿ ರೂಪ ಅವರಿಗೆ ಖಡಕ್ಕಾಗಿ ಉತ್ತರಿಸಿ ದೂರು ನೀಡುವುದಕ್ಕೆ ಹೋಗಿದ್ರು. ಇದನ್ನು ನೋಡಿದ ರೂಪ ಅವರು ಮತ್ತೊಮ್ಮೆ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಜೊತೆಗೆ ಹೊಸ ಬಾಂಬ್ ಸಿಡಿಸಿ ಶಾಕ್ ನೀಡಿದ್ದಾರೆ. ರೋಹಿಣಿ ಸಿಂಧೂರಿ ಮಾಧ್ಯಮದ ಮುಂದೆ ಬಂದು ಗೆಟ್ ವೆಲ್ ಸೂನ್ ಅಂತ ಹೇಳಿಕೆ ನೀಡಿದ್ದಾರೆ. ಸಿಂಧೂರಿ ಅವರ ವಾಟ್ಸಪ್ ನಂಬರ್ನಿಂದ ಕಳುಹಿಸಿದ ನಗ್ನ ಫೋಟೋಗಳನ್ನು ಡಿಲೀಟ್ ಮಾಡಿರೋ ಬಗ್ಗೆ ಮಾತಾಡ್ತಾರೆ ಕೇಳಿ ಅಂತ ವಾಟ್ಸಪ್ ಚಾಟಿಂಗ್ ಸ್ಕ್ರೀನ್ಶಾಟ್ ಫೋಟೋಗಳನ್ನು ಡಿ ರೂಪ ಅವರು ಹಂಚಿಕೊಂಡಿದ್ದಾರೆ. ಆ ನಂಬರ್ ರೋಹಿಣಿ ಅವರದ್ದೇ ಅಲ್ವಾ? ಹಾಗಾದರೆ ಅವರು ಈ ರೀತಿಯ ಫೋಟೋ ಕಳಿಸಿದ್ದು ಯಾವ ಕಾರಣಕ್ಕಾಗಿ? ಸಂಧಾನಕ್ಕ ಅಥವಾ ಅವರ ಮೇಲಿನ ಆರೋಪ ಪ್ರೂವ್ ಆಗಿರುವ ವಿಷಯದಲ್ಲಿ ಮುಂದೆ ಶಿಕ್ಷೆ ಆಗದಂತೆ ತಡೆಯೋದಕ್ಕ? ಯಾವ ಕಾರಣಕ್ಕೆ ಅಂತ ಅವರೇ ಉತ್ತರ ಕೊಡಬೇಕು ಅಂತ ಡಿ ರೂಪ ಮತ್ತೆ ಹೇಳಿದ್ದಾರೆ. ಮೊದಲಿಗೆ ಫೋಟೋ ಕಳಿಸಿ ಆ ಬಳಿಕ ಡಿಲೀಟ್ ಮಾಡಲಾಗಿದೆ. ಡಿಲೀಟ್ ಮಾಡಿದ ಫೋಟೋಗಳು ನಗ್ನ ಫೋಟೋಗಳು ಅನ್ನೋದು ಪ್ರಶ್ನೆಯಾಗಿದೆ. ಅಷ್ಟೇ ಅಲ್ಲ, ಆ ಫೋಟೋಗಳಿಗೆ ಸೋ ಮ್ಯಾಡ್ಲಿ ಮ್ಯಾಡ್ಲಿ ಬ್ಯೂಟಿಫುಲ್ ಅಂತ ಆ ಕಡೆಯಿಂದ ರಿಪ್ಲೈ ಮಾಡಲಾಗಿದೆ. ಹಾಗಾದರೆ ರೋಹಿಣಿ ಸಿಂಧೂರಿ ಫೋಟೋ ಕಳಿಸಿದ್ದು ಯಾರಿಗೆ? ಆ ಸ್ಕ್ರೀನ್ಶಾಟ್ ರೂಪ ಕೈ ಸೇರಿದ್ದು ಹೇಗೆ? ಡಿಲೀಟ್ ಆದ ಫೋಟೋಗಳು
ರೂಪಾ ಹೇಳುವಂತೆ ನಗ್ನ ಫೋಟೋಗಳ ಎಂಬುದು ಎಲ್ಲರ ಅನುಮಾನವಾಗಿದೆ. ಇನ್ನು ಡಿ ರೂಪಾ ಮತ್ತೊಮ್ಮೆ ಫೇಸ್ಬುಕ್ನಲ್ಲಿ ಈ ರೀತಿ ಹಂಚಿಕೊಂಡಿದ್ದಾರೆ. ರೋಹಿಣಿ ಸಿಂಧೂರಿಯವರ ಗಂಡ ಸುಧೀರ್ ರೆಡ್ಡಿ ಅವರು ಒಂದು ಪ್ರೆಸ್ ಮೀಟ್ ಮಾಡ್ತಾರೆ ಅಂದರೆ ಏನರ್ಥ? ರೋಹಿಣಿ ಸಿಂಧೂರಿಗೆ ಮೀಡಿಯಾ ಮುಂದೆ ಬರೋದಕ್ಕೆ ಧೈರ್ಯ ಇಲ್ವಾ ಅಥವಾ ಉತ್ತರಗಳಿಲ್ವಾ? ಅವರ ಗಂಡ ಹೇಳ್ತಾರೆ ಫೋನ್ ಹ್ಯಾಕ್ ಮಾಡಲಾಗಿದೆ ಅಂತ. ಇದು ನಂಬೋ ಮಾತಾ? ಇವರಿಗೆ ಏನು ಹೇಳಬೇಕೋ ಪಾಪ, ಮಾನ ಹರಾಜಾಗಿದೆ ಅಂತ ಡಿ ರೂಪಾ ತಮ್ಮ ಫೇಸ್ಬುಕ್ನಲ್ಲಿ ಬರೆದು ಪೋಸ್ಟ್ ಮಾಡಿದ್ದಾರೆ. ಡಿ ರೂಪಾ ಅವರು ರೋಹಿಣಿ ಸಿಂಧೂರಿ ಮೇಲೆ ಆರೋಪ ಹೊರಿಸುತ್ತಿದ್ದಂತೆ ಸಿಂಧೂರಿ ಅಭಿಮಾನಿಗಳು ರೂಪಾ ಅವರನ್ನು ಪ್ರಶ್ನೆ ಮಾಡಿದ್ದಾರೆ. ಅಂಥವರಿಗೂ ಡಿ ರೂಪಾ ಅವರು ಫೇಸ್ಬುಕ್ನಲ್ಲಿ ಸುದೀರ್ಘ ಬರಹ ಬರೆದುಕೊಳ್ಳುವ ಮೂಲಕ ಪ್ರಶ್ನೆ ಮಾಡಿದವರಿಗೆ ಪ್ರತಿಕ್ರಿಯೆ ಮಾಡಿದ್ದಾರೆ. ಈ ಫೋಟೋ ಈಗ ಯಾಕೆ ಹಾಕಿದ್ದೀರಿ ಅಂತ ಕೇಳುವವರಿಗೆ ಹೇಳೋದು ಇಷ್ಟೇ, ಈ ಫೋಟೋಗಳು ನನ್ನ ಕೈ ಸೇರಿದ್ದು ಕೇವಲ ಇತ್ತೀಚೆಗೆ. ವಿಷಯ ತಿಳಿದ ತಕ್ಷಣ ಸರ್ಕಾರದ ಮಟ್ಟದಲ್ಲಿ ವಿಷಯ ಎಲ್ಲೆಲ್ಲಿ ತಿಳಿಸಬೇಕೋ ಅಲ್ಲಲ್ಲಿ ತಿಳಿಸಿದ್ದೇನೆ. ನಾನು ಹಾಕಿದ 20 ಅಂಶಗಳ ಪೋಸ್ಟ್ನಲ್ಲಿ ಒಂದು ಅಂಶ ಈ ಫೋಟೋದ ಬಗ್ಗೆನೂ ಹೇಳಿದ್ದೇನೆ. ಅನೇಕ ವಿಷಯಗಳು ನನಗೆ ಇತ್ತೀಚೆಗೆ ಒಂದು ವರ್ಷದೊಳಗೆ ಗೊತ್ತಾಗಿದ್ದು. ಎಂಎಲ್ಎ ಒಬ್ಬರ ಹತ್ರ ಡಿ ಸಿ ಆಗಿದ್ದ IAS ಅಧಿಕಾರಿ ಸಂಧಾನಕ್ಕೆ ಹೋಗಿದ್ದಾರೆ ಎಂಬ ವಿಷಯ ಮಾಧ್ಯಮದಲ್ಲಿ ಬಂದಿದ್ದರಿಂದ ಈ IAS ಅಧಿಕಾರಿ ರೋಹಿಣಿ ಸಿಂಧೂರಿ ಅವರ ನಡವಳಿಕೆ ಅರ್ಥ ಮಾಡಿಕೊಳ್ಳಲು ಹಳೆಯ ವಿಷಯಗಳನ್ನು ಪ್ರಸ್ತಾಪ ಮಾಡಿದ್ದೇನೆ. ಯಾಕೆ ಇವರು ಎಂಎಲ್ಎ ಬಳಿ ಸಂಧಾನಕ್ಕೆ ಹೋಗ್ತಾರೆ? ಸರ್ಕಾರದ ಯಾವ ನಿಯಮದಲ್ಲಿ ಈ ರೀತಿಯ ಸಂಧಾನಕ್ಕೆ ಅವಕಾಶ ಇದೆ? ಹಾಗಾದರೆ ಇವರು ಏನನ್ನು ಮುಚ್ಚಿಕೊಳ್ಳಲು ಪ್ರಯತ್ನ ಮಾಡ್ತಿದ್ದಾರೆ? ಈಕೆ ಮಾಡಿದ್ದು ಭ್ರಷ್ಟಾಚಾರವೋ ಅಥವಾ ಅನೈತಿಕ ನಡತೆಯೋ? ಆಕೆ ಉತ್ತರಿಸಬೇಕು ಅಂತ ಡಿ ರೂಪಾ ಬರೆದುಕೊಂಡಿದ್ದಾರೆ. ಇನ್ನು ಇವರ ಪರ ಜಟಾಪಟಿ ನೋಡಿ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಅವರು ಸರ್ಕಾರದ ಮುಖ್ಯ ಕಾರ್ಯದರ್ಶಿ ವಂದಿತಾ ಅವರಿಗೆ ಸೂಚನೆ ನೀಡಿದ್ದಾರೆ. ಇನ್ನು ಈ ಪ್ರಕರಣ ಸಂಬಂಧ ರಾಜ್ಯ ಗೃಹ ಸಚಿವ ಅರಗ ಜ್ಞಾನೇಂದ್ರ ಅವರು ಅಧಿಕಾರಿಗಳ ವರ್ತನೆ ಬಹಳ ಬೇಸರ ತರಿಸಿದೆ. IAS ಹಾಗೂ IPS ಅಧಿಕಾರಿಗಳನ್ನು ಜನರು ದೇವಮಾನವರು ಅಂತ ಅಂದುಕೊಂಡಿದ್ದಾರೆ. ಆದರೆ ಇವರಿಂದ ಎಲ್ಲ ಅಧಿಕಾರಿಗಳಿಗೂ ಅಪಮಾನವಾಗಿದೆ ಅಂತ ಅವರು ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ಇನ್ನು ಈ ವಿಚಾರವಾಗಿ ಪೊಲೀಸ್ ಮಹಾನಿರ್ದೇಶಕರು ಮತ್ತು ಸರ್ಕಾರದ ಮುಖ್ಯ ಕಾರ್ಯದರ್ಶಿಗಳ ಜೊತೆಗೆ ಚರ್ಚಿಸಲಾಗಿದೆ. ಕಾನೂನು ಚೌಕಟ್ಟಿನೊಳಗೆ ಏನು ಕ್ರಮ ಕೈಗೊಳ್ಳಬೇಕೋ ಅದನ್ನು ಮುಖ್ಯಮಂತ್ರಿಗಳು ನಿರ್ಧರಿಸುತ್ತಾರೆ. ಇನ್ನು ಈ ಹಿಂದೆ ಇವರಿಬ್ಬರಿಗೂ ನೋಟಿಸ್ ನೀಡಲಾಗಿತ್ತು ಅಂತ ಅರಗ ಜ್ಞಾನೇಂದ್ರ ಅವರು ಹೇಳಿದ್ದಾರೆ. ಒಟ್ಟಿನಲ್ಲಿ ಈಗ ರೂಪಾ ಅವರು ಮಾಡಿರುವ ಹೊಸ ಬಾಂಬ್ನ ಬಗ್ಗೆ ರೋಹಿಣಿ ಸಿಂಧೂರಿ ಏನು ಪ್ರತಿಕ್ರಿಯೆ ಕೊಡ್ತಾರೆ ಅಂತ ಕಾದು ನೋಡೋಣ. ಹಾಗೆ ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಧನ್ಯವಾದ.